ತಪ್ಪು ಆತರೆಲ್ಲ ಮಾತಾಡ್ಬೇಡ. ಅಲ್ಲ ಕ್ಯಾನ್ಸಲ್ ಮಾಡಿದ್ರೆ ಏನು ಬಿಡಕ್ಕೆ, ಅವ್ರ ಇಷ್ಟ ಅದು. ಅದು ಕಸ್ಟಮರ್ದು ತಪ್ಪಿದೆ, ಆಟೋ ಡ್ರೈವರ್ದು ತಪ್ಪಿದೆ. ಬೈಯೋದು ತಪ್ಪೇ, ಲೇಡೀಸ್ ಯಾವತ್ತೂ ಬೈಬೇಡ್ದು, ಅದೇ ತಪ್ಪೇ ಸರ್. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ಕಸ್ಟಮರ್ಗಳು ಬಂದು ಎರಡೆರಡು ರೈಡು ಬುಕ್ ಮಾಡ್ತಾರೆ, ನಾವು 2-3 ಕಿಲೋಮೀಟ್ರ್ ಖಾಲಿ ಹೋಗ್ತೀವಿ. ಖಾಲಿ ಹೋದಾಗ ಅಲ್ಲಿ 200 ಮೀಟರ್ ಇದ್ದಾಗಲೇ ಕ್ಯಾನ್ಸಲ್ ಮಾಡ್ತಾರೆ. ಊಬರ್ ಅವರು ಕೊಡಲ್ಲ, ಓಲದವರು ಕೊಡಲ್ಲ. ಇದು ಮಾಡ್ತಾರೆ ಅದು ಹುಡುಗಿ ಜೊತೆ ಸ್ವಲ್ಪ ಇಂಡಿಸೆಂಟ್ ಆಗಿ ಮಾತಾಡ್ತಾ ಇದೆ, ಅದು ಬಗ್ಗೆ ಏನ್ ಹೇಳ್ತೀರಾ? ಅದು ತಪ್ಪೇ ಮೇಡಮ್. ನಿಮ್ ಜೊತೆ ಏನಾದ್ರೂ ಈ ತರ ಕಸ್ಟಮರ್ ಜೊತೆ ಏನಾದ್ರೂ ಜಗಳ ಎಲ್ಲ ಆಗಿ ಇದುವರೆಗೂ ಆಗಿಲ್ಲ ಮೇಡಮ್. 4 ಇಯರ್ಸ್ ಆಯ್ತು, ಇದುವರೆಗೂ ಆಗಿಲ್ಲ. ಯಾರೇ ಮಾಡ್ಲಿ ಮೇಡಮ್, ತಪ್ಪು ತಪ್ಪೇನೆ. ನಾನೇ ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, ತಪ್ಪು ತಪ್ಪೇನೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಸಮಾಜದಲ್ಲಿ ಬೆಂಗಳೂರು ಆಟೋದವ್ರದ್ದು ಭಾಳ ಗೌರವ ಇದೆ, ಆ ಗೌರವ ಉಳಿಬೇಕು. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. 5 ರೂಪಾಯಿ ಹೆಚ್ಚಾಗ್ಬೋದು, 5 ರೂಪಾಯಿ ಕಮ್ಮಿ. ಅದಕ್ಕೋಸ್ಕರ ಜಗಳ ಆಡಬಾರ್ದು. ಅದು ಮಿನಿಸ್ಟರ್ ತಪ್ಪು, ಯಾರೇ ಮಾಡಲಿ ತಪ್ಪು ತಪ್ಪೇನೆ. ಸರ್ ನಿಮ್ ಜೊತೆ ಏನಾದ್ರೂ ಈ ತರ ಇನ್ಸಿಡೆಂಟ್ ಆಗಿದೆ ಸರ್, ರೈಡ್ ಕ್ಯಾನ್ಸಲೇಷನ್? ಇಲ್ಲ ಮೇಡಮ್, ಯಾವತ್ತೂ ಏನಲ್ಲ. ನಮ್ಗೆಲ್ಲ ಸಿಗ್ತಾರೆ, ರಿಲೇಷನ್ ತರ ಸಿಗ್ತಾರೆ, ಖುಷಿಯಿಂದ ಬರ್ತಾರೆ, ಖುಷಿಯಿಂದ ಹೋಗ್ತಾರೆ. ಐ ಆಮ್ ಸೋ ಹ್ಯಾಪಿ. ನಾನು ಓಲಾ ಊಬರ್ ಎಲ್ಲ ಓಡಿಸ್ತೀನಿ. ಇದು ಹೆಂಗಾಗಿದೆ ಅಂದರೆ, ಓಲಾ ಊಬರ್ ಅಲ್ಲಿ ಕತೆ, ಕಸ್ಟಮರು ಅವ್ರಿನ್ನ ಮನೆಯಲ್ಲೇ ರೆಡಿ ಆಗ್ತಿರ್ತಾರೆ, ರೂಮಲ್ಲಿ ಇರ್ತಾರೆ, ಇನ್ನ ಟಿಫನ್ ಮಾಡ್ತಿರ್ತಾರೆ, ಇನ್ನ ಬರೋಕೆ 10 ನಿಮಿಷ ಇದ್ರು ಬುಕ್ ಮಾಡಿಬಿಡ್ತಾರೆ. ಓಕೆನಾ? ನಾವು ಬುಕ್ಕಿಂಗ್ ಅಪ್ಡೇಟ್ ಮಾಡಿದ ತಕ್ಷಣ ಅವ್ರಿಗೆ ನಾವು ಫೋನ್ ಮಾಡಿ ಹೇಳ್ತೀವಿ, ಮೇಡಮ್ ಈ ಥರ ನಿಮ್ಮ ರ್ಯಾಪಿಡ್ ಆಟೋ, ಈ ಥರ ನಮ್ಮ ಹತ್ರ ಆಟೋ, ಇದು ಓಲಾ ಆಟೋ, ಊಬರ್ ಆಟೋ ಬರ್ತಾ ಇದೀವಿ ಮೇಡಮ್. ನಾವು ಬರೋಕ್ಕಿಂತ ಮುಂಚೆ ಪಿಕ್ಅಪ್ ಲೊಕೇಶನಲ್ಲಿ ಇರಿ ಮೇಡಮ್. ಅವರು ನಾವು ಬರೋಕ್ಕಿಂತ ಮುಂಚೆ ಅವ್ರು ಇರಬೇಕು. ಓಕೆನಾ? ಮಿನಿಮಮ್ ಅಂದರೆ 2-3 ಮಿನಿಟ್ಸ್ ಟೈಮ್ ಇರುತ್ತೆ, ಓಲಾ ಆಗಲಿ, ಊಬರ್ ಆಗಲಿ, ರ್ಯಾಪಿಡೋ ಆಗಲಿ. ಓಕೆನಾ? 3 ಮಿನಿಟ್ಸ್ ನಾವು ವೇಟ್ ಮಾಡ್ತೀವಿ. ಅದು ನಾವು ಅಲ್ಲಿ ಹೋದ್ಮೇಲೂ 1-1.5 ಕಿಲೋಮೀಟರ್ ಪಿಕಪ್ ಇರುತ್ತೆ, ಇಲ್ಲ ಒಂದೊಂದ್ಸಲ 2 ಕಿಲೋಮೀಟರ್ ಪಿಕಪ್ ಇರುತ್ತೆ. ಹೋಗ್ತೀವಿ ನಾವು, ಖಾಲಿ ಗಾಡಿನೇ ಹೋಗ್ಬೇಕು ಅವ್ರು ಪಿಕಪ್ ಮಾಡಬೇಕಂತ. ಅವ್ರು ಏನು ಮಾಡ್ತಾರೆ ಗೊತ್ತಾ? ನಾವು ಹೋಗ್ತಾ ಇರ್ತೀವಿ, ಒಂದೊಂದು 1.5 ಕಿಲೋಮೀಟರ್ ಹೋಗಿರ್ತೀವಿ, ಮನೆ ಹತ್ರ ಹೋಗಿರ್ತೀವಿ, ವೆಯ್ಟ್ ಮಾಡಿರ್ತೀವಿ, ಬರೋದಿಲ್ಲ, ಫೋನ್ ಎತ್ತಿ ಇರೋದು. ಓಕೆನಾ? ರೇಟ್ ಕ್ಯಾನ್ಸಲ್ ಮಾಡೋದು, ರೇಟ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆಮೇಲೆ ನಾವು ಅಲ್ಲಿ ರೇಟ್ ಕ್ಯಾನ್ಸಲ್ ಮಾಡಿದ್ಮೇಲೆ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಮತ್ತೆ. ನಾವು ಮತ್ತೆ ಅಲ್ಲಿಂದ ಖಾಲಿ ಬರಬೇಕು. ಇಲ್ಲಾಂದರೆ ಇವಾಗ ಅವ್ರು ಹೆಂಗೆ ಬುಕ್ ಮಾಡ್ತಾರಂದರೆ, ಒಂದೊಂದ್ಸಲ ಏನು ಮಾಡ್ತಾರಂದರೆ, ಇವಾಗ ಜೆಡ್ ಸೀಟಲ್ಲಿ ಆಟೋ ಎಂಟ್ರಿ ಇಲ್ಲ, ಫಿಗರ್ಲ್ಲಿ ಆಟೋ ಎಂಟ್ರಿ ಇಲ್ಲ, ಜೆಡ್ ಸೀಟಲ್ಲಿ ನಿಂತ್ಕೊಂಡು ಆಟೋ ಬುಕ್ ಮಾಡ್ತಾರೆ. ಓಕೆ? ನಾವು ಎಂಜಿ ರೋಡ್ ನಾವು ಹೇಳ್ತೀವಿ, ಈ ಮೇನ್ ಈ ಲೊಕೇಶನ್ ಬಂದು ಅಂದ್ಬಿಟ್ಟು ಬರೋದಿಲ್ಲ, ನೀವಲ್ಲೇ ಬರಬೇಕು ಅಂದ್ಬಿಟ್ಟು. ನಮಗೆ ಮೊನ್ನೆ ಒಬ್ಬಳು ಹುಡುಗಿ ಏನು ಮಾಡೋಳೆ, ರ್ಯಾಪಿಡೋದಲ್ಲಿ ಬುಕ್ ಮಾಡಿಬಿಟ್ಟು ರಾತ್ರಿ, ಮೇಡಮ್ ಅಲ್ಲಿ ಬರೋಕ್ಕಾಗೋದಿಲ್ಲ ಬಂದ ಅಂದ್ರೆ ಹಿಂದಿ. ಓಕೆನಾ? ಈ ಬರೇ ಇದು ಕಸ್ಟಮರ್ ಪರವಾಗಿ ಅಂದರೆ, ಪರವಾಗಿ ಅಂದರೆ ನಾವು ಆಟೋದವ್ರು ಏನು ಮಾಡಬೇಕು? ಅವರು ಬುಕ್ ಮಾಡಿದ್ದಾರೆ ಅಲ್ಲ, ಬುಕ್ ಮಾಡಿದ್ರೆ ಹೋಗ್ಬೇಕು ಅವ್ರ ಆಟೋದಲ್ಲಿ. ಕ್ಯಾನ್ಸಲ್ ಮಾಡಿಬಿಟ್ಟು ಏನಕ್ಕೆ ಹೋಗ್ಬೇಕು ಬರೋ ಗಾಡಿಗೆ? ಯಾಕಂದರೆ ನಮ್ಗೆ ಹಿಂಗೆ ಕ್ಯಾಶ್ ಫ್ರೀ ಬರೋಲ್ಲ ಮೇಡಮ್. ಓಕೆನಾ? ಕೆಲವರು ಸ್ವಂತ ಗಾಡಿ ಇರುತ್ತೆ, ಕೆಲವರು ಬಾಡಿಗೆ ಗಾಡಿ ಇರುತ್ತೆ, ಅವರು ಬಾಡಿಗೆ ಕಟ್ಟಬೇಕು, ಮನೆ ಮಕ್ಕಳೆಲ್ಲ ಸಾಯ್ಬೇಕು. ಓಕೆನಾ? ನೀವು 2 ಕಿಲೋಮೀಟ್ರ್ 3-3 ಕಿಲೋಮೀಟ್ರ್ ಅವ್ರಿಗೆ ಪಿಕಪ್ ಮಾಡೋಕ್ಕೆ ಖಾಲಿ ಆಗ್ಬಿಟ್ಟು ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿಯಾ ತಪ್ಪಾ ಸರ್ ಅದು ಆಟೋ ಡ್ರೈವರ್ ಅವರು ಹೇಳಕ್ಕೆ? ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲಿಗಲ್ ಹಂಗೆ ಮಾಡಬಾರ್ದಾಗಿತ್ತು. ಅದೊಂದು ಅದು ಅದು ತಪ್ಪು. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅಲ್ಲೋ ಒಂದೇ ಸತಿ ಇರೋ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಆಟೋ ಡ್ರೈವರ್ಗಳ ಅಷ್ಟು ಇನ್ನೂ ಕೆಟ್ಟವ್ರು ಯಾರು ಇಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ಏಜ್ಗೆ ನಾನು ಮಾಡಿಲ್ಲ, ನಾನು 40 ವರ್ಷದಿಂದ ಓಡ್ತಾ ಇದ್ದೀನಿ 40 ಇಯರ್ಸು. ನಾನು ಏನು ಈ ಥರ ಏನು ಮಾಡಿದ್ದೆ ಬಟ್ ಏನಂದರೆ, ಈಗ ನಮಗೂ ಆಗ್ತವೆ. ಈಗ ನೋಡಿ, ಮನೆ ಹತ್ರ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಅವ್ರದ್ದು ತಪ್ಪಿದೆ. ಯಾಕೆಂದರೆ ಎರಡೆರಡು ಬುಕ್ ಮಾಡ್ತಾರೆ. ಈಗ ಓಲಾನು ಮಾಡಿರ್ತಾರೆ, ಊಬರು ಮಾಡಿರ್ತಾರೆ, ಅದರಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ ಹೋಗ್ಬಿಡ್ತಾರೆ, ಇನ್ನೊಬ್ಬರು ಅವರು ಬಂದಿರ್ತಾರೆ. ಇಬ್ಬರು ಬಂದಾಗ ಏನಾಗುತ್ತೆ ಅಂದರೆ, ಒಬ್ಬರು ಫಸ್ಟ್ ಬಂದವ್ರದ್ದು ಹೋಗ್ಬಿಡ್ತಾರೆ, ಇನ್ನೊಬ್ರದ್ದು ಬಂದರೆ ಕ್ಯಾನ್ಸಲ್ ಮಾಡ್ತಾರೆ. ಈಗ ಎಲ್ಲೋ 1.5 ಕಿಲೋಮೀಟ್ರಿಂದ ಬಂದಿರ್ತಾರೆ ಅವರು, ಈಗ ಆ 1.5 ಕಿಲೋಮೀಟ್ರ್ ಲಾಸ್ ಆಗಿಬಿಡುತ್ತೆ. ಬಟ್ ಇನ್ನೂ ನೆಕ್ಸ್ಟ್ ಪಿಕಪಿಗೆ ಕಾಯಬೇಕು ಅಂತಂದರೆ ಅವರು ಮತ್ತೆ 1.5 ಕಿಲೋಮೀಟ್ರ್ ಹೋಗ್ಬೇಕು, ಆವಾಗ ಎಷ್ಟಾಗುತ್ತೆ? 3 ಕಿಲೋಮೀಟ್ರ್ ಅವ್ರಿಗೆ ಲಾಸು. ಅದೊಂದು ಕಾರಣಕ್ಕೆ ಅವರು ಆ ಥರ ಮಾತಾಡಿರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಏನಂದರೆ, ಅವರು ಲೇಡೀಸ್ಗೆ ಆ ಥರ ಮಾತಾಡಬೇಡಾಗಿತ್ತು, ಲಾಸ್ ಆಗಿದೆ ಮೇಡಮ್, ಈ ಥರ ಹಿಂಗೆ ಮಾಡಬೇಡಿ ನೆಕ್ಸ್ಟ್ ಟೈಮ್ಗೆ ಅಂತ ವಾರ್ನ್ ಮಾಡಿ ಹಾಕಿದ್ರು ಕಳಿಸ್ಬೋದಾಗಿತ್ತು. ಅಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋಕೆ? ಅವ್ರ ಇಷ್ಟ, ಅದು ಕ್ಯಾನ್ಸಲ್ ಮಾಡ್ಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ಅವರು ಅದು ತಪ್ಪು, ಇವನು ಆಟೋ ಡ್ರೈವರ್ದೇ ತಪ್ಪು ಅದು. ಜೊತೆ ಏನಾದರೂ ಈ ಥರ ಇನ್ಸಿಡೆಂಟ್ ಆಗಿ, ಅಲ್ಲ ನಮ್ಮ ಜೊತೆ ಆದರೂ ಕ್ಯಾನ್ಸಲ್ ಮಾಡಿ ನಾವು ಕೇಳೋಕ್ಕೆ ಹೋಗಲ್ಲ, ಮಾತಾಡ್ಸೋಕ್ಕೆ ಹೋಗಲ್ಲ ನಾವು. ಅದು ಕಸ್ಟಮರ್ದು ತಪ್ಪಿದೆ, ಆಟೋ ಡ್ರೈವರ್ದು ತಪ್ಪಿದೆ. ಯಾಕಂದರೆ ಕಸ್ಟಮರು ಎರಡೆರಡು ಬುಕ್ಕಿಂಗ್ ಮಾಡಬಾರ್ದು. ಅವರು ಒಂದೊಂದು ಸತಿ ಬಾಡಿಗೆ ಇರಲ್ಲ ಅಂತ 2-2 ಕಿಲೋಮೀಟ್ರ್ ಪಿಕಪ್ಗೆ ಹೊಂಟೋಗಿರ್ತಾರೆ. ಅದು ಹೋದ್ಮೇಲೆ ಅವ್ರು ಕೇಳಬೇಕಿತ್ತು, ಯಾಕೆ ಮೇಡಮ್ ಈ ಥರ ಮಾಡಿದ್ರಿ, ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ. ಅವ್ರು ಬೈದಿರೋದು ತಪ್ಪು, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪೇ ಅವ್ರು ಬೈದಿರೋದು.
ಬಟ್ ಕಸ್ಟಮರು ಹಂಗೂ ಮಾಡಬಾರ್ದು, ಯಾಕಂದರೆ ಎರಡೆರಡು ಕಿಲೋಮೀಟ್ರ್ ಟ್ರಾಫಿಕ್ಕಲ್ಲಿ ಇವಾಗ 2 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 15 ನಿಮಿಷ ಆದರೂ ಬೇಕೇ ಬೇಕು. ಬೆಂಗಳೂರು ಟ್ರಾಫಿಕ್ ನೋಡಿದ್ದೀರಾ, ಆ 2 ಕಿಲೋಮೀಟ್ರ್ ಪಾಪ ಅವನು ಹೋಗಿ ಅಲ್ಲಿ ಪಿಕಪ್ ಮಾಡಿ ಎರಡೆರಡು ಆಟೋ ಬುಕ್ ಮಾಡಿದ್ರೆ ಎಲ್ಲಿ ಹೆಂಗಾಗುತ್ತೆ ಹೇಳಿ. ಹೋಗ್ಬೇಕು ಅಂತ ಗೊತ್ತು ಮೇಡಮ್, ಎರಡೆರಡು ಆಟೋ ಬುಕ್ ಮಾಡಿದ್ದೀರಲ್ಲ ಅದು ಗೊತ್ತು, ಎರಡೂ ಆಟೋ ಎಕ್ಸ್ಪೆಕ್ಟ್ ಆಗಿದೆ ಅಲ್ಲ ಆರ್ಡ್ರು. ಒಂದು ಕ್ಯಾನ್ಸಲ್ ಮಾಡಬೇಕಿತ್ತು ಅವ್ರು ಬರೋಕ್ಕಿಂತ ಮುಂಚೆ, ಅವ್ರು ಬಂದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಏನು ಪ್ರಯೋಜನ? ಕೆಲವೊಂದು ಕಡೆ ಹಂಗೆ ನಡೀತಾ ಇದೆ ಸರ್, ಬುಕ್ ಮಾಡ್ತಾರೆ ಕ್ಯಾನ್ಸಲ್ಲು ಮಾಡಲ್ಲ, ಹಂಗೆ ಇಕ್ಕೊಂಡಿರ್ತಾರೆ. ಡ್ರೈವರು ಎಷ್ಟೋ ದೂರದಿಂದ ಬಂದಿರ್ತಾನೆ, ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಟ್ರಾಫಿಕಲ್ಲಿ ಬಂದಿರ್ತಾನೆ, ಏನೋ ಒಂದು ಸಿಟಿ ಇದೆ. ಆದರೆ ಬೈಯೋದು ತಪ್ಪೇ, ಲೇಡೀಸ್ಗೆ ಯಾವತ್ತೂ ಬೈಬಾರ್ದು, ಅದೇ ತಪ್ಪೇ ಸರ್.